ನೋಡ್ರಿ ರಾಮಣ್ಣ ಲಮಾಡಿ ಅವರು ಹೋದ್ರೆ ಏನಾಗ್ತದೆ ಈಗ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಬಿಜೆಪಿನ ಹಚ್ಕೊಂಡಾರಲ್ಲ ಜಗದೀಶ್ ಶೆಟ್ರಿ ಅಟ್ಟು ಹೋಯ್ತಾರ ಹೋಗಲಕ್ಕ ಎಲ್ಲ ವೇಸ್ಟ್ ಬಾಡಿಗಳು ಹೋಗಲಿ ಹೊಸ ಹೊಸ ಮಂದಿ ಬರ್ತಾರ ಇನ್ನ ಹೊಸದಾಗಿ ಯುವಕರು ಈ ಜನ್ರೇಷನ್ ಬರ್ಬೇಕಾಗಿತ್ತು ಬಿಜೆಪಿಗೆ ಯಾರು ಹೋಗೋರು ಹೋಗಲಿ ಮತ್ತೇನು ಅವ್ರಿಗೇನು ಮಾಡ್ಲಿಕ್ಕಾಗ್ತದ ರೀ ಅವ್ರಿಗೆ ದೇಶ ಬೇಕಾಗಿಲ್ಲ ಧರ್ಮ ಬೇಕಾಗಿಲ್ಲ ಅವ್ರು ಬರೀ ಎಮ್ ಎಲ್ ಎ ಆಗಬೇಕು ನೋಡ್ರಿ ಇವತ್ತು ಕೆಲವೊಂದು ಮಂದಿ ಅವ್ರು ಹೋಗ್ತಾರೆ ಹೋಗಲಿ ಸೆಟ್ರನು ಎಕ್ಸ್ ಆಗ್ಯಾರ ಅವರು ಎಕ್ಸ್ ಏನು ಸೆಟ್ರ್ ಹಾರಿಸ್ಕೊಂಡ್ರೆ ಹುಬ್ಳಾಗ ಸೋತ್ರಿಲ್ಲ ಅವ್ರು ಸೋತ್ರನ್ನೆಲ್ಲ ತೊಗೊಂಡು ಹೋಗಲಕ್ಕ ಮುಂದೆ ಹೊಸ ಹೊಸ ನಮ್ಮ ನಾಯಕತ್ವ ಈಗ ಯಾರ ಮ್ಯಾಗೂ ಡಿಪೆಂಡ್ ಇಲ್ಲ ಹೊಸ ನಾಯಕತ್ವ ಬಂದ್ರೆ ಹೊಸ ಯುವಕರು ಬಂದರೆ ಎಮ್ ಎಲ್ ಎ ಆದರೆ ಹುಡುಕ್ಲಿ ಕೆಲಸ ಮಾಡ್ತಾರೆ ಇದೆಲ್ಲ ಎಲ್ಲ ಅನುಭವಿಸ್ತಾರೆ 75 ವರ್ಷ ಮ್ಯಾಗೂ ನಾನು ಎಲ್ಲ ಆಗ್ಬೇಕಂದ್ರೆ ಬಿಟ್ಟು ಕೊಡ್ಬೇಕು ಹಂಗೆ ಹೊಸ ನೀರು ಬರಬೇಕು ಹಳೆ ನೀರು ರಿಟೈರ್ಡ್ ಆಗಿ ವಿಧಾನಸಭಾ ಚುನಾವಣೆ ಹಿಂಗೆ ಆಯಿತು ಅಂತ ಸರ್ ಯಾರು ಹೋಗ್ತಾರೆ ಹೋಗಲಿ ಲಕ್ಷ್ಮಣ ಸವದಿ ಹೋದರು ಇವರು ಹೋದರು ನೋಡ್ರಿ ಒಂದು ಲಕ್ಷ್ಮಣ ಸವದಿ ನಿಮ್ಗೊಂದು ಹೇಳ್ತೀನಿ ಇವರು ಹೋಗಿದ್ದರಿಂದ ಬಿ ಜೆ ಪಿಗೆ ಹಿನ್ನಡೆ ಆಗಿಲ್ಲ ನಮಗೆ ಹಿನ್ನಡೆ ಆಗಿದ್ದು ಒಳ ಮೀಸಲಾತಿ ಸರಿಯಾಗಿ ಜನರಿಗೆ ಹೋಗಿ ಮೂಡು ಹೇಳಲಿಲ್ಲ ಇವರು ಒಳ ಮೀಸಲಾತಿ ಪಟ್ಟು ಗ್ಯಾರಂಟಿ ಮತ್ತು ನಮ್ಮ ಆಡಳಿತದಲ್ಲಿರುವಂಥ ಲೋಪದೋಷಗಳು ಹೊರತು ಈ ಮಹಾತ್ಮರು ಹೋಗಿದ್ದರಿಂದ ಏನು ಬಿ ಜೆ ಪಿಗೆ ಈ ಒಳ ಮೀಸಲಾತಿಯನ್ನು ಯಾರಿಗೂ ಗುರುತಿಲ್ಲಾರ್ದು ಒಮ್ಮೆ ದಿಢೀರನೇ ಮಾಡಿಬಿಟ್ರೆ ನಮ್ಮ ಮತದಾರ ಸಂಪ್ರದಾಯ ಮತದಾರರು ಕಿತ್ಕೊಂಡು ಹೋದರು ಪಂಚ ಗ್ಯಾರಂಟಿ ಪುಕಟ್ ಕರೆಂಟ ಪುಕಟ್ ಬಸ್ಸ 2000 ಅಂದ್ಕೊಳ್ಳೇ ನಮ್ಮವ್ರಿಗೆ ಹೇಳಿದ್ವಿ ಮೊದಲೇ ನೀವು ವರ್ಷಕ್ಕೊಂದು ಇದು ಪ್ರತಿ ಬಿ ಪಿ ಎಲ್ ಕಾರ್ಡಿಗೆ ಒಂದು ನೀವು ಒಂದು 3000 ರೂಪಾಯಿ ಮಾಡಿರ್ತೇವೆ ನಮ್ಮ ಮೋದಿಯವರು ಅದು ಇಂಥದ್ದೆಲ್ಲ ಕೊಡೋದು ಬೇಡ ಸಬ್ಸಿಡಿ ಕೊಟ್ಟರು ದೇಶ ದಿವಾಳಿ ಆಗೋದು ಬೇಡ ಅಂತ ನಮ್ಮವ್ರದ್ದು ಉದ್ದೇಶದಿಂದ ನಾವು ಯಾವುದು ಕೇಂದ್ರ ಸರ್ಕಾರದೂ ಇವತ್ತು ಯಾವ ಯೋಜನೆ ತಂದರೂ ಜನರಿಗೆ ಬಡವರಿಗೆ ಏನು ಅನುಕೂಲ ಇವತ್ತು 5 ಕೆಜಿ ಅಕ್ಕಿ ನಾವು ಫ್ರೀ ಕೊಡ್ಲಕ್ಕತ್ತೀವಲ್ಲ ನಾವು ಇವ್ರಿಗೆ 10 ಕೆಜಿ ಕೊಡ್ತೀನಿ ಎಲ್ಲಿ ಕೊಟ್ಟರು ನಮ್ಮ 5 ಕೆಜಿ ಹಿಡಿದು ತಾವು ಕೊಡ್ತೀನಿ ಅಂತಾರೆ ಕರೋನಾದಾಗಂತರೂ ನಮ್ಮ ಪ್ರಧಾನಮಂತ್ರಿಗಳು 10 ಕೆಜಿ ಫ್ರೀ ಕೊಟ್ಟರು ವ್ಯಾಕ್ಸಿನೇಷನ್ ಫ್ರೀ ಕೊಟ್ಟರು ಎಲ್ಲಿ ನೋಡಿರಿ ಮನೆಯದು ಎಲ್ಲಿ ಐತಿ ಅಲ್ಲಿ ಕೊಡೋದು ದಿನಾನು ನಾವು ಎಲ್ಲ ಕೊಟ್ಕೋತಂದ್ರೆ ದುಡಿಯೋರು ಯಾರು ಎಲ್ಲರೂ ಬರೀ ಅದ್ರ ಮ್ಯಾಗೆ ಚೈನ್ ಹೊಡ್ಕೋತ ಆರಾಮಿರ್ತಾರೆ